ಇಡೀ ವಿಶ್ವದಲ್ಲೇ ಭಾಳ ಉತ್ತಮವಾಗಿ ಎವ್ಯಾಕ್ಯುಯೇಷನ್ ಮಾಡ್ತಿರೋವಂಥದ್ದು, ಏರ್ಲಿಫ್ಟಿಂಗ್ ಮಾಡ್ತಿರೋವಂಥದ್ದು, ಅವರ ದೇಶದ ನಾಗರಿಕರನ್ನು ಅನ್ನೋದು ಪ್ರಥಮ ಸ್ಥಾನದಲ್ಲಿರುವಂಥದ್ದು ಭಾರತ. ಬೇರೆ ಇನ್ಯಾವ ದೇಶವೂ ಭಾರತದ ಮಟ್ಟದಲ್ಲಿ ಭಾರತದ ಏನು ಕಾರ್ಯಾಚರಣೆ ಏನು ಮಾಡ್ತಿದ್ದೀವೋ ಆ ಮಟ್ಟದಲ್ಲಿ ಬೇರೆ ಯಾವ ದೇಶವೂ ಮಾಡಿರುವಂಥದ್ದಿಲ್ಲ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಯಾವುದನ್ನು ಗಮನಿಸದೆ ವಿರೋಧಿಸಬೇಕು, ರಾಜಕೀಯ ಮಾಡಬೇಕು ಅನ್ನೋಂಥ ಏಕೈಕ ದೃಷ್ಟಿಯಿಂದ ಈ ರೀತಿ ನಮ್ಮ ಪ್ರತಿಪಕ್ಷದ ಕಾಂಗ್ರೆಸ್ ನಾಯಕರು ಆಗಿಂದಾಗಲೇ ಮಾಹಿತಿಯ ಕೊರತೆಯಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಸಂಪೂರ್ಣವಾಗಿ ಇಂಥ ಹೇಳಿಕೆಗಳನ್ನು ಖಂಡಿಸಿ ಇವತ್ತೇನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರದ 4 ಸಚಿವರನ್ನು ಈ ಒಂದು ಜವಾಬ್ದಾರಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸಿ ಸ್ವತಃ ಅವರೇ ಹೋಗಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟು ಇವತ್ತಿಂಥ ಸವಾಲಿನ ಅಲ್ಲೇನು ಸುಲಭ ಮಾತ್ರದಲ್ಲಿರುವಂತಹ ಸ್ಥಿತಿಯಲ್ಲ, ತಮಗೆ ಗೊತ್ತಿದೆ. ಬಹಳ ಸವಾಲಿನ ಮಧ್ಯದಲ್ಲಿ, ಯುದ್ಧದ ಮಧ್ಯದಲ್ಲಿ ಇವತ್ತು ಪ್ರತಿಯೊಬ್ಬರನ್ನು ಕರೆತರೋದು ಅಂದರೆ ಸುಲಭ ಮಾತ್ರವಾಗಿಲ್ಲ. ಆದರೂ ಸಹ ಈ ಸವಾಲನ್ನು ಸ್ವೀಕರಿಸಿ ಇವತ್ತು ರಷ್ಯಾ ಪ್ರೆಸಿಡೆಂಟ್ ಅವ್ರ ಜೊತೆ ಮಾತಾಡೋದೇ ಆಗಲಿ, ಯುಕ್ರೇನ್, ಪೋಲ್ಯಾಂಡ್ ಈ ರೀತಿ ಬೇರೆ ಬೇರೆ ಎಲ್ಲ ದೇಶಗಳ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ನಮ್ಮ ದೇಶದ ನಾಗರಿಕರನ್ನು ವಾಪಸ್ ಕರೆತರಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಆಗಿದೆ. ಒಟ್ಟು 19,700 ಜನ ಅಲ್ಲಿರುವಂಥದ್ದಿದೆ. ಈಗಾಗಲೇ 6,000 ಜನನ ಕರೆತರುವಂಥದ್ದಾಗಿದೆ, 6,000 ಜನನ್ನು. ಇನ್ನು ಉಳಿದವ್ರನ್ನೂ ಕರೆತರುವಂಥದ್ದು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿ ಕರೆತರ್ತೀವಿ.